ಬಾಲಿವುಡ್ ಖ್ಯಾತ ನಟ ಇರ್ಫಾನ್ ಖಾನ್ 54ರ ಹರಿಯದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಇರ್ಫಾನ್ ಖಾನ್ ಅಗಲಿಕೆಗೆ ಬೀಟೋನ್ ಮಂದಿ ಮಾತ್ರವಲ್ಲ, ಇತ್ತ ಕ್ರಿಕೆಟಿಗರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಇರ್ಫಾನ್ ಖಾನ್ ಅವರಿಗೆ ಕ್ರಿಕೆಟ್ ಮೇಲೂ ಹೆಚ್ಚು ಒಲವಿತ್ತಂತೆ. ಉತ್ತಮ ಕ್ರಿಕೆಟರ್ ಆಗಬೇಕು ಎನ್ನುವ ಆಸೆ ಹೊಂದಿದ್ರಂತೆ. ಆದರೆ ಆಗಿದ್ದು ಮಾತ್ರ ಪ್ರಸಿದ್ಧ ಸಿನಿಮಾ ನಟ. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದ ಅವರು ನಿನ್ನೆ ಮುಂಜಾನೆ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು. ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದು, ಇರ್ಫಾನ್ ಖಾನ್ ನನ್ನ ಮೆಚ್ಚಿನ ನಟ, ನಾನು ಅವರ ಬಹುತೇಕ ಎಲ್ಲಾ ಸಿನಿಮಾಗಳನ್ನ ವೀಕ್ಷಿಸಿದ್ದೇನೆ, ಅವರನ್ನ ಕಳೆದುಕೊಂಡಿರುವುದು ತುಂಬಲಾರದ ನಷ್ಟವಾಗಿದೆ ಎಂದಿದ್ದಾರೆ. ಇನ್ನು ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ಶಿಖರ್ ಧವನ್, ಹಾರ್ದಿಕ್ ಪಾಂಡ್ಯ, ಸುರೇಶ್ ರೈನಾ ಸೇರಿದಂತೆ ಅನೇಕರು ಇರ್ಫಾನ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಬಾಲಿವುಡ್ ಮಾತ್ರವಲ್ಲದೆ ಹಾಲಿವುಡ್ನಲ್ಲೂ ಇರ್ಫಾನ್ ಖಾನ್ ಹೆಸರು ಮಾಡಿದ್ರು. ತಮ್ಮ ನೈಜ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಅಮ್ಮ ಕೊನೆಯುಸಿರೆಳೆದ ಮೂರೇ ದಿನಕ್ಕೆ ಇರ್ಫಾನ್ ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಲಾಕ್ಡೌನ್ನಿಂದಾಗಿ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಹೋಗಲಾಗದ ಇರ್ಫಾನ್ ಖಾನ್ ವಿಡಿಯೋ ಕಾಲ್ ಮೂಲಕ ತಾಯಿಯ ಅಂತಿಮ ದರ್ಶನ ಪಡೆದಿದ್ರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.